हाय हेलो नमस्कार वीक्षकरे लखनौ तंड मत्ते आरसीबी तंड इंदु इडन गार्डन एलिमिनेटर पंद्यवन्न आडलिवे। सो लखनौ विरुद्ध आरसीबी तंडद ओंदु प्लेइंग 11 याव तर इरुत्ते अंत नोडकोंडु बरोण। सो इन केस मळे बरदे इद्रे सो मैच नडेदिद्दे अदल्ली सो आरसीबी अवेल आटगाररन्न 11 र भागदल्ली आय्के माडबहुदु। सो मळे बरदु बेड इन केस मळे बंदु पंद्य नडलिल्ल अंद्रे लखनौ अवरु विन आदंग आगुत्ते। सो आरसीबी मनेगे होगबेकागुत्ते बट आ तर आगोदु बेड। सो ओंदु लखनौ विरुद्ध आरसीबी प्लेइंग 11 याव तर इदे अंत नोडोण। ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದು ಸಂಪೂರ್ಣ ಅಷ್ಟ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಶುರು ಮಾಡೋಣಂತೆ. ಸೊ ನಿಮ್ಗೆ ಗೊತ್ತಿರಬಹುದು ಮಹಮ್ಮದ್ ಸಿರಾಜ್ ಅವರು ತಂಡದಿಂದ ಆಚಿದ್ರು ಮತ್ತೆ ಹಜಲ್ವುಡ್ ಅವರು ಕೂಡ ತುಂಬಾನೇ ಎಕ್ಸ್ಪೆನ್ಸಿವ್ ಆಗ್ತಾ ಇದ್ರು. ಅದಷ್ಟೇ ಅಲ್ಲದೆ ಪಟಿದಾರ್ ಅವರಿಂದ 2 ಮ್ಯಾಚ್ ರನ್ ಬಂತು, ಅದಾದ ನಂತರ ಅವರಿಂದ ಬ್ಯಾಟ್ ನಲ್ಲಿ ರನ್ ಬಂದಿಲ್ಲ. ಬಟ್ ಇವಾಗ ಅನುಜ್ ರಾವತ್ ಆಗಿರಬಹುದು ಅಥವಾ ಡೇವಿಡ್ ವಿಲಿಸ್, ಅಫ್ರಾನ್, ರುತರ್ಫೋರ್ಡ್ ಅವರು ಈ ಒಂದು ಸ್ಥಾನಕ್ಕೋಸ್ಕರ ಸಖತ್ ಫೈಟ್ ಕೊಡ್ತಾ ಇದ್ದಾರೆ. ಅದಷ್ಟೇ ಅಲ್ಲದೆ ಸಿದ್ಧಾರ್ಥ್ ಗೌಲ್ ಅವರು ಕೂಡ ಒಂದು 11 ರ ಭಾಗದಲ್ಲಿ ಸ್ಥಾನಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಆದ್ರೆ ಈ ಒಂದು ಪಂದ್ಯದಲ್ಲಿ ಫಾರ್ಮ್ ಅಷ್ಟೇ ಅಲ್ಲ ಎಕ್ಸ್ಪೀರಿಯನ್ಸ್ ಕೂಡ ಮುಖ್ಯವಾಗುತ್ತೆ. ಈಗ ವಿರಾಟ್ ಕೊಹ್ಲಿ, ಫ್ಯಾಬ್ ಡುಪ್ಲೆಸಿಸ್ ಅವರು ಓಪನಿಂಗ್ ಮಾಡಲಿದ್ದಾರೆ ಮತ್ತೆ ಪಟಿದಾರ್ ಅವರು ಕೂಡ ಅನುಜ್ ರಾವತ್ ಅವರಿಗೆ ಕಂಪೇರ್ ಮಾಡಿದ್ರೆ ಪಟಿದಾರ್ ಅವರಿಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇದೆ, ಹೀಗಾಗಿ ಅವರು ಇದ್ದೇ ಇರ್ತಾರೆ. ಇನ್ನು ಮ್ಯಾಕ್ಸ್ವೆಲ್ ಆಗಿರ್ಬೋದು, ದಿನೇಶ್ ಕಾರ್ತಿಕ್ ಅವರು ತಂಡದಲ್ಲಿ ಸ್ಥಾನವನ್ನು ಪಡೆದೇ ಪಡೀತಾರೆ. ಇನ್ನು ಅದಾದ ನಂತರ ಕಳೆದ ಪಂದ್ಯದಲ್ಲಿ ಅಂದ್ರೆ ರೀಸೆಂಟ್ ಆಗಿ ಅಲ್ಲ ಲಖನೌ ವಿರುದ್ಧ ಪಂದ್ಯದಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದು ಹಜಲ್ವುಡ್ ಅವರು. ತುಂಬಾ ಲೆಂತ್ ಬಾಲ್ ಚೆನ್ನಾಗಿ ಹಾಕ್ತಾರೆ, ಚೆನ್ನಾಗಿ ಲೈನ್ ಲೆಂತ್ ಫಾಲೋ ಮಾಡಿದ್ರು. ಬಟ್ ಅದಾದ ನಂತರ ಫಾರ್ಮ್ ಕಳ್ಕೊಂಡ್ರು, ತುಂಬಾನೇ ಎಕ್ಸ್ಪೆನ್ಸಿವ್ ಆದ್ರು. ಬಟ್ ಲಖನೌ ವಿರುದ್ಧ ಕಂಪೇರ್ ಮಾಡಿದಾಗ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರೆ ಮತ್ತೆ ಎಕ್ಸ್ಪೀರಿಯನ್ಸ್ ಕೂಡ ಇದೆ. ಸೊ ಮೂರು ಫಾರ್ಮೆಟ್ ಅಲ್ಲೂ ಕೂಡ ಆಡ್ತಾರೆ, ಹೀಗಾಗಿ ಅವರೇ ಆಡೋದು ಬಹುತೇಕ ಖಚಿತ. ಇನ್ನು ಶಹಬಾಜ್ ಅವರು, ಹಸರಂಗ್ ಅವರು, ಹರ್ಷದ್ ಪಟೇಲ್ ಅವರು ಆಡ್ತಾರೆ ಅಂತಲೇ ಹೇಳ್ಬೋದು. ಅವ್ರ ಕೈ ಕಡಿಮೆ ಆಗಿದೆ, ಸೊ ಇಂಜುರಿ ಆಗಿತ್ತು ಬಟ್ ಕಮ್ ಬ್ಯಾಕ್ ಆಗಿದ್ದಾರೆ. ಇನ್ನು ಸಿದ್ಧಾರ್ಥ್ ಕೌಲ್ ಅವ್ರ ಬದಲಿಗೆ ಮತ್ತೆ ಹಜಲ್ವುಡ್ ಅವರು ಬರುವ ಸಾಧ್ಯತೆ ಇದೆ. ಏನಕ್ಕಂತ ನೋಡಿದ್ರೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೀಗಾಗಿ ಕೌಲ್ ಅವ್ರನ್ನ ಬಿಟ್ಟು ಅವ್ರನ್ನ ಡ್ರಾಪ್ ಮಾಡಿ ಮತ್ತೆ ಸಿರಾಜ್ ಅವರು ಕಮ್ ಬ್ಯಾಕ್ ಆಗ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ಮಿಡ್ಲ್ ಅಲ್ಲಿ ನಿಮ್ಗೆ ಗೊತ್ತಿರ್ಬೋದು ಲುಮ್ರೋರ್ ಅವ್ರ ಕಾಟ ಕಾಡ್ತಾ ಇದೆ. ಸೊ ಅಲ್ಲಿ ಯಾರಿಗೆ ಪ್ರಭುದೇಸ ಅವ್ರಿಗೆ ಸ್ಥಾನ ಕೊಡಬೇಕಾ, ಲುಮ್ರೋರ್ ಅವ್ರಿಗೆ ಕೊಡಬೇಕಾ? ಸೊ ಖಂಡಿತವಾಗ್ಲೂ ಲುಮ್ರೋರ್ ಅವ್ರಿಗೆ ಕೊಡ್ತಾರೆ. ಏನಕ್ಕಂದ್ರೆ ಬಾಲಿಂಗ್ ಕೂಡ ಮಾಡ್ತಾರೆ ಬಟ್ ಇಲ್ಲಿ ಮಾಡಿಲ್ಲ, ಬಟ್ ಹಾಫ್ ಬ್ರೇಕ್ ಬಾಲಿಂಗ್ ಕೂಡ ಮಾಡ್ತಾರೆ ಸ್ಪಿನ್ನರ್ ಅಂತಲೇ ಹೇಳ್ಬೋದು. ಮತ್ತು ಬ್ಯಾಟಿಂಗ್ ಕೂಡ ಚೆನ್ನಾಗಿ ಆಡ್ತಾರೆ, ತುಂಬ ಸ್ಟ್ರೈಕ್ ರೇಟ್ನಲ್ಲಿ ಉತ್ತಮವಾದ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸ್ತಾರೆ, ಒಂದು ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ಕೂಡ ತೆಗೆದುಕೊಂಡಿದ್ದಾರೆ. ಸೊ ಅವರು 11ರ ಭಾಗದಲ್ಲಿ ಕಾಣಿಸಿಕೊಂಡು